welcome back to our channel, Spurti Vlogs. So guys, ಇವತ್ತು ನಮ್ಮ ಮಮ್ಮಿ ಡ್ಯಾಡಿದು ಆನಿವರ್ಸರಿ. ಇವತ್ತಿಗೆ 18 ಇಯರ್ಸ್ ಆಗುತ್ತೆ ಅವರು ಮದುವೆ ಆಗಿ. ಆ್ಯಂಡ್ 18 ಇಯರ್ಸಲ್ಲಿ ತುಂಬ ನಡೆದಿದೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಫಾರ್ ಆಸ್. ಸೊ ಇವತ್ತಿನ ವ್ಲಾಗಲ್ಲಿ ಈ ದಿನ ನಾವು ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಸೊ ಎಷ್ಟೊಂದು ಜನ ವಿಶ್ ಮಾಡಿದಾರೆ ನಮ್ಮ ಮಮ್ಮಿ ಡ್ಯಾಡಿ ಆನಿವರ್ಸರಿಗೆ. ಥ್ಯಾಂಕ್ ಯು ಸೋ ವೆರಿ ಮಚ್. ನಾನು ಕಮ್ಯುನಿಟಿ ಫೋರ್ಸ್ಗೆ ಆವಾಗಿಂದ ಮುಂಚೆಯಿಂದ ವಿಶ್ ಮಾಡ್ತಿದ್ರಿ ಅನ್ಕೊಂತಿದ್ದೆ ಇವ್ರಿಗೆಲ್ಲರಿಗೂ ಹೆಂಗೆ ಗೊತ್ತಾಯ್ತು ಅಂತ. ಬಟ್ ದೆನ್ ರಿಯಲೈಸ್ಡ್ ನೀವೆಲ್ಲರೂ ನಮ್ಮ ಸ್ಪೆಷಲ್ ಡೇಸ್ನ ಎಷ್ಟು ಚೆನ್ನಾಗಿ ನೆನಪಿಟ್ಕೊಂಡು ನಮಗೆ ವಿಶ್ ಮಾಡ್ತೀರಾ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿ ವಾರ್ಮ್ ವಿಶಸ್. ಆ್ಯಂಡ್ ವಿ ಆರ್ ನಾಟ್ ಹ್ಯಾವಿಂಗ್ ಮಚ್ ಪ್ಲಾನ್ಸ್. ತುಂಬ ಸಿಂಪಲ್ ಆಗಿರುತ್ತೆ, ಬಟ್ ಐ ಆಮ್ ಎಕ್ಸೈಟೆಡ್. ಗೆಸ್ ವಾಟ್? ಸೊ ನೌ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವ್ಲಾಗ್. ಸೊ ಇವತ್ತು ಮಾಮಾ ಅರ್ಥ್ ಸನ್ಸ್ಕ್ರೀನ್ಸ್ನೆಲ್ಲ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇವತ್ತು ನನ್ನ ಹತ್ರ 4 ಸನ್ಸ್ಕ್ರೀನ್ಸ್ ಇದೆ. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಅಕ್ವಾ ಗ್ಲೋ ಹೈಡ್ರೇಟಿಂಗ್ ಸನ್ಸ್ಕ್ರೀನ್ ಜೆಲ್. ದಿಸ್ ಇಂಟೆನ್ಸ್ಲಿ ಹೈಡ್ರೇಟ್ಸ್ ಆ್ಯಂಡ್ ಪ್ರೊವೈಡ್ಸ್ ಬ್ಲೂ ಲೈಟ್ ಪ್ರೊಟೆಕ್ಷನ್. ಸೊ ಸೆಕೆಂಡ್ ಒನ್ ಬಂದ್ಬಿಟ್ಟು ಅಲ್ಟ್ರಾ ಲೈಟ್ ಇಂಡಿಯನ್ ಸನ್ಸ್ಕ್ರೀನ್ ಅಂತ. ಆ್ಯಂಡ್ ದೆನ್ ದಿ ಥರ್ಡ್ ಒನ್ ಇಸ್ ಹೈಡ್ರಾ ಜೆಲ್ ಇಂಡಿಯನ್ ಸನ್ಸ್ಕ್ರೀನ್. ಆ್ಯಂಡ್ ದಿ ಫೋರ್ತ್ ಒನ್ ಇಸ್ ಮೈ ಫೇವ್ರೇಟ್, ದಟ್ಸ್ ಅಲೋವೆರಾ ಸನ್ಸ್ಕ್ರೀನ್ ಫೇಸ್ ಸಿರಮ್. ದಿಸ್ ಪ್ರೊವೈಡ್ಸ್ SPF 55 PA plus protection and gives 24 hours hydration. So aloe vera face sunscreen serum ಚಿಕ್ಕ ಬಾಟ್ಲಲ್ಲಿ ಬರುತ್ತೆ, ಅದ್ರ ಜೊತೆ ಈ ಥರ ಪಿಲ್ಲರ್ ಕೂಡ ಇರುತ್ತೆ, ವಿಚ್ ಇಸ್ ವೆರಿ ಈಸಿ ಟು ಅಪ್ಲೈ. ನನಗೆ ಸೀರಮ್ಸ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಈ ಥರ ಇರೋದ್ರಿಂದ ತುಂಬ ಅಡ್ವಾಂಟೇಜ್ ಕೂಡ ಇದೆ. ಸೀರಮ್ ಆ್ಯಂಡ್ ಸನ್ಸ್ಕ್ರೀನ್ ಎರಡೂ ಹಾಕೊಂಡಂಗೆ ಇರುತ್ತೆ ಒಟ್ಟಿಗೆ. ಮತ್ತು ಈ ಥರ ಪಿಲ್ಲರಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಯೂಶ್ವಲಿ ಕ್ರೀಮ್ ಆ ಥರ ಎಲ್ಲ ಬಂದರೆ ನನಗೆ ಪ್ರತಿ ಟೈಮ್ ಡಾಟ್ಸ್ ಎಲ್ಲ ಇಟ್ಕೊಂಡು ಹಾಕೊಳೋಕ್ಕೆ ಸ್ವಲ್ಪ ಇಷ್ಟ ಆಗಲ್ಲ. ಈ ಥರ ಇರೋದ್ರಿಂದ ನಾನು ಎವ್ರಿ ಡೇ ಕೂಡ ಯೂಸ್ ಮಾಡ್ಬೋದು. ಸೊ ಇದರ ಅಪ್ಲಿಕೇಶನ್ ಯಾವ ಥರ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸ್ಟೆಪ್ ಒನ್, ನೀವು ಫೇಸ್ನ ವಾಶ್ ಮಾಡಿಕೊಂಡು ಡ್ರೈ ಆಗಿರೋ ಫೇಸ್ಗೆ ಇದನ್ನು ಡಾಟ್ಸಾಗಿ ಅಪ್ಲೈ ಮಾಡಬೇಕು. ಅದಾದಮೇಲೆ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಬೇಕು ಅಂಟಿಲ್ ದ ಕ್ರೀಮ್ ಇಸ್ ಅಬ್ಸರ್ವ್. ಮತ್ತು ನೀವು ನೆಕ್ ಕೂಡ ಅಪ್ಲೈ ಮಾಡಬೇಕು. ಆ್ಯಂಡ್ ಅಲೋವೆರಾ ಸನ್ಸ್ಕ್ರೀನ್ ಸೀರಮಲ್ಲಿ ಯೂಸ್ ಮಾಡಿರೋ ಹೀರೋ ಇಂಗ್ರೀಡಿಯೆಂಟ್ಸ್ ಬಂದು ಅಲೋವೆರಾ, ವಿಚ್ ಹೈಡ್ರೇಟ್ಸ್ ಆ್ಯಂಡ್ ನರಿಷಸ್ ಆ್ಯಂಡ್ ಸೂದನ್ಸ್ ದಿ ಸ್ಕಿನ್. ನೆಕ್ಸ್ಟ್ ಇಸ್ ಅಶ್ವಗಂಧ. ಇಟ್ಸ್ ಅ ಪವರ್ ಹೌಸ್ ಆಫ್ ಆ್ಯಂಟಿಆಕ್ಸಿಡೆಂಟ್ಸ್. ಇಟ್ ಫೈಟ್ಸ್ ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ ಆ್ಯಂಡ್ ಗಿವ್ಸ್ ಯು ಯಂಗ್ ಫುಲ್ ಗ್ಲೋ. ನೆಕ್ಸ್ಟ್ ಇದಕ್ಕೆ ನಿಯಾಸಿನಮೈಟ್ ಕೂಡ ಯೂಸ್ ಮಾಡಿರ್ತಾರೆ. ಇದರಿಂದ ನಮ್ಮ ಸ್ಕಿನ್ ಟೋನ್ ಈವನ್ ಆಗುತ್ತೆ ಮತ್ತು ಆಕ್ನಿ ಮಾರ್ಕ್ಸ್ನೆಲ್ಲ ರೆಡ್ಯೂಸ್ ಮಾಡುತ್ತೆ. ಆ್ಯಂಡ್ ಲಾಸ್ಟ್ಲಿ ದೇ ಹ್ಯಾವ್ ಯೂಸ್ಡ್ ಬ್ಲ್ಯಾಕ್ ಓಟ್ಸ್. This is rich in antioxidants and this is made safe certified and no white cast. As you all know, all the Mamaearth products are chemical free and made up of all natural ingredients. ನಾನು ಎಲ್ಲ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ. ನಿಮ್ಗೆ ಇಷ್ಟ ಇದ್ರೆ ಈ ಪ್ರಾಡಕ್ಟ್ಸ್ನ ಬೈ ಮಾಡಬೇಕಾದ್ರೆ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿ, ದಟ್ಸ್ POO2022 ಅಂತ. ಇದನ್ನು ಯೂಸ್ ಮಾಡಿದ್ರೆ ನಿಮಗೆ 20% ಆಫ್ ಸಿಗುತ್ತೆ ಓನ್ಲಿ ಆನ್ Mamaearth's ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪ್. ಆ್ಯಂಡ್ ಎಲ್ಲ Mamaearth ಪ್ರಾಡಕ್ಟ್ಸ್ ಅಮೆಝಾನ್, ಫ್ಲಿಪ್ಕಾರ್ಟ್, Mamaearth's ಅಫಿಷಿಯಲ್ ವೆಬ್ಸೈಟ್ ಆ್ಯಂಡ್ ಆ್ಯಪ್ ಎಲ್ಲದರಲ್ಲೂ ಕೂಡ ಸಿಗುತ್ತೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ Mamaearth's ಪ್ಲ್ಯಾನ್ ಗುಡ್ನೆಸ್ ಇನಿಷಿಯೇಟಿವ್. ಸೊ ನೀವು ಪ್ರತಿ Mamaearth ಪ್ರಾಡಕ್ಟ್ ತೊಗೊಂಡ್ರೂ ಅದಕ್ಕೆ ಒಂದು ಪ್ಲ್ಯಾನ್ನ ಲಿಂಕ್ ಮಾಡಿರ್ತಾರೆ, ಅದರದ್ದು ಜಿಯೋ ಲೊಕೇಶನ್ ಮತ್ತು ಅದನ್ನು ಟ್ರ್ಯಾಕ್ ಕೂಡ ನೀವು ಮಾಡ್ತಿರ್ಬೋದು. ಫಾರ್ ಮೋರ್ ಡೀಟೇಲ್ಸ್ ಚೆಕ್ ಡಿಸ್ಕ್ರಿಪ್ಷನ್. ನಮ್ಮ ಡ್ಯಾಡಿ ಫೇವ್ರೇಟ್ ಅಂತ ಅಂದ್ಬಿಟ್ಟು ಶಾವಿಗೆ ಬಾತ್ ಕೂಡ ಮಾಡಿದ್ದೆ ಜಾಸ್ತಿ ತರಕಾರಿ ಎಲ್ಲ ಹಾಕಿಬಿಟ್ಟು, ಮತ್ತು ಹೆಸರುಬೇಳೆ ಪಾಯಸ ಕೂಡ ಮಾಡಿದ್ವಿ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಇಟ್ಸ್ ಪ್ಯೂರ್ ವೆಜ್. ಈಗ ನಮ್ಮ ಡ್ಯಾಡಿಗೊಂದು ಪುಟ್ಟ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ಅದೇನಂದರೆ ಪರ್ಫ್ಯೂಮ್. ಮೊನ್ನೆ ಲೂಲು ಮಾಲಲ್ಲಿ ನೋಡಿದ್ರು ಅಲ್ಲಿ ಮೆಂದ್ ಇಷ್ಟ ಆಗಿಲ್ಲ, ವುಮೆನ್ದು ಇಷ್ಟ ಆಯಿತು, ಅದಕ್ಕೆ ತೊಗೊಂಡಿರ ಬಂದರು. ಸೊ ಅದಕ್ಕೆ ಇವತ್ತು ನಾನು ಅದನ್ನು ರೆಗ್ಯುಲರ್ ಪ್ಲೇಸಲ್ಲಿ ಇಟ್ಟಿದ್ದೀನಿ. ಸೊ ಇವಾಗ ನೋಡೋಣ ರಿಯಾಕ್ಷನ್. ನೋಡೋಣ ಹೆಂಗಾಗ ಅಂತ ಇದೆಯಾ ಅಂತ. ಚೆನ್ನಾಗಿ ಸ್ವಲ್ಪ ಫ್ರೈಮೆನ್ಸು
ನಮ್ಮ ಡ್ಯಾಡಿಗೊಂದು ಸ್ವಲ್ಪನೂ ಕ್ಲೂ ಇಲ್ಲ, ಅವರಿಬ್ಬರು ಟೆಂಪಲ್ಗೆ ಹೋಗಬೇಕು ಅಂತ ರೆಡಿ ಆಗಿದ್ರು. ಸೊ ಆಗ ಸುಮ್ಮನೆ ಚಿಕ್ಕದಾಗಿ ಸರ್ಪ್ರೈಸ್ ಕೊಟ್ಟೆ. ಅದು ಆದಮೇಲೆ ಈವ್ನಿಂಗ್ ಕೇಕ್ ತೊಗೊಂಬರೋಕೆ ಬಂದೆ. ಸೊ ನಮ್ಮ ಡ್ಯಾಡಿ ಯೂಶ್ವಲಿ ಕೇಕ್ ಆರ್ಡರ್ ಮಾಡಿಬಿಟ್ಟು ತರಿಸ್ಬಿಡ್ತಾರೆ, ಬಟ್ ಅವತ್ತು ಏನೋ ತರಿಸೇ ಇರಲಿಲ್ಲ. ಬಾಲಾಜಿ ಅಂಕಲ್ಗೂ ಗೊತ್ತಿರಲಿಲ್ಲ ಇವತ್ತು ಆ್ಯನಿವರ್ಸರಿ ಅಂತ. ಅವರು ಮರ್ತೋಗಿದ್ರು, ನಮ್ಮ ಡ್ಯಾಡಿಗೂ ಏನು ಅಷ್ಟೊಂದು ಕ್ರೇಜ್ ಇರಲಿಲ್ಲ ಈ ಇಯರ್ ಸೆಲೆಬ್ರೇಟ್ ಮಾಡ್ಕೊಳೋದು. ನಾನೇ ಹೋಗಿಬಿಟ್ಟು ಹಾಗೆ ತೊಗೊಂಬಂದೆ. ತೊಗೊಂಬಂದಮೇಲೆ ಕೂಡ ಅವ್ರಿಗೆ ಗೊತ್ತಿಲ್ಲ, ಕಂಪ್ಲೀಟ್ ಸರ್ಪ್ರೈಸ್ ಪ್ಯಾಕ್ ಥರ ಇವತ್ತಿನ ಡೇ. ಸೊ ತೊಗೊಂಬಂದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ನಮ್ಮ ಮಮ್ಮಿ ಕೂಡ ಸ್ವಲ್ಪನೂ ಐಡಿಯಾ ಇಲ್ಲ ನಾವು ಕೇಕ್ ಎಲ್ಲ ತಂದಿರೋದು. ನಾನು ಸುಮ್ಮನೆ ಆಚೆ ಕಡೆ ಹೋಗ್ಬಿಟ್ಟು ಬರ್ತೀನಿ ಅಂತಂದೆ. ಏನಕ್ಕೇನಾಗ ಅಂತ ಕೇಳ್ತಾ ಇದ್ರು. ಸುಮ್ಮನೆ ಏನೋ ಬೇಕು ತಿನ್ನೋಕ್ಕೆ ಅಂತಂದ್ಬಿಟ್ಟು ಬಂದುಬಿಟ್ಟೆ ನಾನು ತಿನ್ನೋಕ್ಕೆ ಅಂತಂದರೆ ಇಬ್ಬರು ಏನು ಅನ್ನೋಲ್ಲ. ಸೊ ಅದಕ್ಕೆ ಬಂದುಬಿಟ್ಟೆ. ಆಮೇಲೆ ನಾನು ಗಿಫ್ಟ್ಸ್ ತೊಗೊಂಡಿದ್ದೆ. ಸೊ ಅದನ್ನು ಕೂಡ ಪ್ಯಾಕ್ ಮಾಡ್ಸೋಣ ಅಂತ ಅಂದ್ಕೊಂಡು ಈಗ ತೊಗೊಂಡು ಮೇಲೆ ಹೋಗ್ಬಿಟ್ಟು ಎಲ್ಲ ಅರೇಂಜ್ ಮಾಡಿದೆ. ಏನಕ್ಕೆ ಮೇಲೆ ಅಂತಂದ್ರು. ಅದಾದಮೇಲೆ ಇಲ್ಲ, ಮೇಲೆ ಗಡೆ ನನ್ನ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ, ಏನಕ್ಕೆ ಅಂದರೆ ನಾನು ರೂಮ್ ಟೂರ್ ಮಾಡ್ತಾ ಇದ್ದೀನಿ ಅದಕ್ಕೆ ಅಂತಂದೆ. ಅದು ಆದಮೇಲೆ ಸ್ವಲ್ಪ ಡ್ರಾಮಾ ಎಲ್ಲ ಮಾಡಿ ಮೇಲೆ ಕಡೆ ಕರ್ಸ್ಕೊಂಡೆ ಇಬ್ಬರನ್ನು ಕೂಡ. ನಮ್ಮ ಡ್ಯಾಡಿ ವೀಕೆಂಡ್ಸಲ್ಲಿ ತುಂಬ ಬ್ಯುಸಿ ಇರ್ತಾರೆ, ಪೇಮೆಂಟ್ಸು ಮತ್ತು ಆ ಕಡೆ ಈ ಕಡೆ ಎಲ್ಲ ಓಡಾಡಬೇಕು ಅಂತೆಲ್ಲ. ಸೊ ಆಗ ಸಿಗೋದೇ ಇಲ್ಲ. ಸೊ ಇವತ್ತು ಕೂಡ ಅಷ್ಟೇ, ಈವ್ನಿಂಗ್ ಬೆಳಗ್ಗೆ ಹೋದವರು ಮಧ್ಯಾಹ್ನ ಬಂದರು, ಅದಾದಮೇಲೆ ಈವ್ನಿಂಗ್ ಹಂಗೆ ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ದಾರೆ. ಆಮೇಲೆ ಏನೋ ಒಂದು ಸ್ವಲ್ಪ ಡ್ರಾಮಾ ಮಾಡಿ ಕರ್ಸ್ಕೊಂಡೆದ್ದಾಯಿತು. ನಾನು ರೆಡಿ ಆಗಿರೋದು ನೋಡಿ ಎಲ್ಲಾದರೂ ಹೋಗ್ಬೇಕಾ ಎಲ್ಲನೂ ಹೋಗೋಣ ಅಂತ ಕೇಳ್ತಾಯಿದ್ರು. ಇಲ್ಲ ಇಲ್ಲ, ಸುಮ್ಮನೆ ರೆಡಿ ಆಗಿದ್ದೀನಿ, ರೀಲ್ಸ್ ಎಲ್ಲ ಮಾಡಿ ಎಷ್ಟೊಂದು ದಿನ ಆಯಿತು, ಅದಕ್ಕೆ ರೀಲ್ಸ್ ಮಾಡೋಕ್ಕೆ ರೆಡಿ ಆಗಿದ್ದೀನಿ ಅಂತೆಲ್ಲ ಹೇಳಿದ್ದೆ. ಸೌಂಡ್ ಚೆನ್ನಾಯ್ತಾ? ಪಾಪು ಈ ಕಡೆ ಬಾ, ಪಾಪು ಈ ಕಡೆ ಬಾ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಬರೀ ಆಮಂತ್ರಣ ಇಲ್ಲ ಇಲ್ಲ ಇಲ್ಲ.
ಹೆಂಗಿರ್ತಾರೆ ಮೂರು ಲೇಯರ್ ಇರ್ತಾರೆ. ನಾನು ಗಿಫ್ಟ್ ನನ್ನ ಮಗಿಗೆ ಕೊಟ್ಟಿರೋ ಗಿಫ್ಟ್ ಅಲ್ಲ, ನಾನು ನಿನ್ ಕೊಡ್ತಾ ಇದ್ದೇನೆ. ನನ್ನ ಮಗಿಗೆ ಕೊಟ್ಟಿರೋದನ್ನ ನಾನು ನಿನ್ ಕೊಡ್ತಾ ಇದ್ದೀನಿ. ಇದು ಯಶಿಕಾ ಕೊಟ್ಟು ನಮ್ಮ ಹೆಂಡ್ರು ನನಗೆ ಕೊಡ್ತಾ ಇರೋದು. ನಾನು ಓಪನ್ ಮಾಡ್ಬಿಡ್ತೀನಪ್ಪ. ಸೂಪರ್ ಆಗಿದೆ. ಏಟೀನ್ ಇಯರ್ಸ್ ಆದ್ಮೇಲೆ ಹುಡ್ದಾಗಿಂದ ತಾಯಿ ತಂದೆ ಕೊಡ್ಸಿಲ್ಲ ಇವಾಗ ಕೊಡ್ಸ್ತಾರ. ಏಟೀನ್ ಇಯರ್ಸ್ ಆದ್ಮೇಲೆ ನಾನು ಇವಾಗ ಕಟ್ಕೊಬಾರ್ದು. ನನ್ ಮಗಳ ಗಿಫ್ಟ್ ಕೊಡ್ಸೋಳ ಅದು ಇವಾಗ ಯಾರು ಕೊಡ್ಸಿದ ಗಿಫ್ಟ್ ನನ್ ಮಗಳೆಲ್ಲ ಕೊಡ್ಸಿದ ಗಿಫ್ಟ್ ಹಾಕೊಳೆ. ಎರಡು ಮಿಕ್ಸ್ ಆಗ್ಬೋದು. ಒಂಬತ್ತು ಕಾಲ ಇದ್ರೆ ಕರೆಕ್ಟ್ ಟೈಮ್ ಕೊಡ್ತೀನಿ. ನನ್ ಮಾತ್ರ ಕರೆಕ್ಟ್ ಟೈಮ್ ಇಷ್ಟು ಮಗಳೇ ಕಳ್ಸಿಕೊಟ್ಟಿ. 45 ಗೋ ಹೈಲ್ಯಾಂಡ್ ಅಲ್ಲಿ ವಾಚ್ ಆಗ್ತಾ ಇದ್ದೀನಿ. ಅದನ್ನ ಸ್ವಲ್ಪ ಚಿಕನ್ ಮಾಡ್ರಿ. ಅಪ್ಪ ನನಗಂತೂ ಲೈಕ್ ಆಯ್ತು, ನನಗೆ ಇಷ್ಟ ಆಯ್ತಪ್ಪ. ಶೇಕ್ ಆದ್ರೆ ಮಾತ್ರ ಕೇಳಲ್ಲ ಏನ್ ಬಂತ ಅಂತ. ನನ್ನ ಹತ್ರ ಎತ್ತಿರ್ತಾರೆ ಅಂತ ಕೇಳಲ್ಲ. ಹೇಳು ಬೇಡ ಅಂತ ನಂಗೆ ಅವಮಾನ ಮಾಡಕ್ಕೆ ವಾಚ್ ಕೊಡ್ತೀವಿ. ಈ ಕಡೆ ಬೇಡ ಮಾಡ್ತಾರೆ ಅಂತ. ಚೆನ್ನಾಗ್ತಾ ಮಾಚ.
ಸ್ವಂತ ಸಂಪಾದನೆ ತಪ್ಪಟ್ಟಿರೋದು, ಸ್ವಂತ ಸಂಪಾದನೆ ತಪ್ಪಟ್ಟಿರೋದು. ನನ್ ಮಗಳು ಸೆಲೆಕ್ಷನ್ ವಾಚ್ ಚೆನ್ನಾಗಿ ಮಾಡೋಳೆ, ಅಕ್ಕ ತಂಗಿ ಇಬ್ರು ಸೇರಿ ನನ್ಗೆಲ್ಲ ಗಿಫ್ಟ್ ಕೊಟ್ಟವ್ರೆ, ವಾಚ್ ಗಿಫ್ಟ್ ಕೊಟ್ಟವ್ರೆ. ಇದು ಮೈಕೆಲ್ ಕೋಸ್ ಅಂತ ಅದೇ ಅವಳು ಇನ್ನೊಂದೇನೋ ಡ್ಯಾನಿಯಲ್ ಅದೇನೋ ಹೇಳಂದು, ನಾನಂದೆ ಏನಕ್ಕೆ ಡ್ಯಾನಿಯಲು ಅಂತಂದೆ. ಅವನು ಆಮೇಲೆ ಇಲ್ಲ ಮಮ್ಮಿ ಅದು ಬ್ರ್ಯಾಂಡ್ ಅವನು. ಹೌದಾ, ನಮ್ಮ ಮನೆ ಎದುರು ಕಡೆ ಇದ್ನಲ್ಲ, ಅವನು ಯಾವಾಗ ಬ್ರ್ಯಾಂಡ್ ಆದ ಕೂರ್ತಿ. ಸರಿ ಅವಿ, ನೀನು ಆಮೇಲೆ ಮಾಡು. ಡ್ಯಾನಿ, ಹೌ ಆರ್ ಯು? ಅಣ್ಣ ಇಲ್ಲೋ ವಾಚ್ ನೋಡು. ಚೆನ್ನಾಗೈತೆ. ಆಮೇಲೆ ಇದು ರವಿದ ವಾಚ್ ಚೆನ್ನಾಯ್ತಾ? ಇದು ಬಂದ್ಬಿಟ್ಟು ಇದು ಫೋಸಲ್ ನನ್ ಮಗಳು ಗಿಫ್ಟ್ ಕೊಟ್ಟಿರೋದು ಪೂರ್ತಿ. ನಾವು ಗಿಫ್ಟ್ ಹಿಂಗೀಚ ತರ ಅನ್ಕೊಂಡ್ರ? ಇಲ್ಲ, ನನ್ ಮಗಳು ಕೊಟ್ಟಿರೋದು ಪೂರ್ತಿ. ಪಿಂಕಿ ಇಬ್ರು ಸೇರಿ ಕೊಟ್ಟಿರೋದು ಗಿಫ್ಟ್. ರಿಯಾಕ್ಷನ್ ಇವಾಗ ಚೇಂಜ್ ಆಗೋಯ್ತು. ನೀ ಏನ್ ರವಿ ಕೊಡ್ಸಿರೋದು ಅನ್ಕೊಂಡ? ಇಲ್ಲ, ಪೂರ್ತಿ ಕೊಡ್ಸಿರೋದು. ಡ್ಯಾಡಿ ಬೇಗ ಹುಷಾರಾಗ್ಬಿಟ್ಟು ಬಾ ಮನೆಗೆ. ಅಲ್ಲಿ ಅದೇ ಸೀರೆ ತರ್ನ? ಅದೇ ಅಲ್ವ ಆಂಟಿ? ಆಂಟಿ ಇಲ್ಲ, ಐಶಾ ಅವ್ರ ಏನ್ ಸಂಬಂಧ ಆಂಟಿ? ಆಂಟಿ ನಾಳೆ ನಮ್ಮ ಮದ್ವೆ ನಮ್ಮ ಮಮ್ಮಿದು. ಹೆಂಗ್ ಉಡ್ಕೊಂಡ ಸೇಮ್ ಅಂಗಡಿ ಲೋಕ ಸೇಮ್ ಸೀರೆ ತಂದಿದ್ದೀನಿ. ಅಕ್ಕ ಬಿಡು ಗೊಳ ಅಂದ್ಬಿಡು. ಸೇಮ್ ಸೀರೆ ಆಕ್ಚುಲಿ ನನ್ ಮದ್ವೆ ತಗೊಂಡು ಇವತ್ತು ಉಟ್ಕೋಬೇಕು ಅಂತಿದ್ದೀನಿ ಸೀರೆ ಇದು. ಮಮ್ಮಿ ಪೂ ಮಮ್ಮಿ ನಂಗೆ ಅಮ್ಮ ನೋಡ್ದಂಗೆ ಅನ್ಸುತ್ತೆ. ನಾನ್ ಇವಾಗ ಅದನ್ನೇ ಅಂತ ಇದ್ದೆ. ಅಲ್ಲ ನೀವು ಮಲ್ಲಿಗೆ ಆಂಟಿ ಜಾಸ್ತಿ ಆಯ್ತು ಆಂಟಿ. ನಿಮ್ಮ ಒಂಥರ ಕ್ರೇಜಿ ಫೀಲಿಂಗ್ ಆಗೋಯ್ತು. ಓಕೆ, ಮತ್ತೆ ಅಲ್ಲ ನಾನ್ ನೋಡಿ ಇಷ್ಟಪಟ್ಟಿರೋ ಸೀರೆ ನಾ ಆಂಟಿ ತಿರ್ಗ ತಗೋಬೇಕು. ಹೆಂಗ ಆಂಟಿ ಕನೆಕ್ಟೆಡ್ ಅಲ್ಲ ಆಗ್ತಲ್ಲ ಅನ್ಸುತ್ತೆ. ನಮ್ಮ ಮಮ್ಮಿನ ಆಕ್ಚುಲಿ ಮಿಸ್ ಮಾಡ್ಕೊಂತ ಐತೆ. ನೀನ್ ಹತ್ಕೋ, ನೀನ್ ಯಾಕ ಆಗ್ತಲ್ಲ ಹತ್ಕೋ. ನಿಂಗ ಅಣ್ಣ ಬಲ ಇಷ್ಟ ಅಲ್ಲ ಹತ್ಕೋ. ಆಕ್ಚುಲಿ ಮಮ್ಮಿ ಒಂದು ಸ್ವೀಟ್ ತಗೊಳ್ಳೋಣ. ಥ್ಯಾಂಕ್ಸ್ ಆಂಟಿ. ಆಂಟಿ ಇಷ್ಟ ಆಯ್ತಮ್ಮ? ತುಂಬ ಜಾಸ್ತಿ ಇಲ್ಲ ಕಮ್ಮಿ ಖುಷಿಯಾಗುತ್ತೆ. ವಾಚ್ ಸೂಪರ್ ಇರುತ್ತೆ.
ಚೆನ್ನಾಗಿದೆ ಆಂಟಿ. ಹಾ ನೀವೇ ಲಾಸ್ಟ್ ನೋಡ್ಬಿಡಿ ಆಂಟಿ. ಏನ್ ಗೊತ್ತಾ ಆಂಟಿ, ಈಗ ವಾಚ್ ತಗೊಂಡ್ರೆ ನನ್ನ ಸೇಮ್ ವೆಡ್ಡಿಂಗ್ ಆನಿವರ್ಸರಿ ಮದ್ವೆ ದಿನ ನನ್ನ ಫ್ರೆಂಡ್ ನನ್ಗೆ ವಾಚ್ ಗಿಫ್ಟ್ ಮಾಡಿದ್ಲು. ಚೌಟ್ರಿಗೆ ಬರೋ ಕೊಟ್ಟಿದ್ ವಾಚ್ ನೋಡಿದ್ರೆ ಆಮೇಲೆ ನಾನು ತೆಗ್ದಿಟ್ಬಿಟ್ಟೆ, ಬ್ಯಾಂಗಲ್ಸ್ ಇತ್ತು, ಸ್ಕ್ರಾಚಸ್ ಆಗುತ್ತೆ. ನೆಕ್ಸ್ಟ್ ಫುಲ್ ಖಾಲಿ ಮಾಡಿದ್ರೆ ಆ ಗಿಫ್ಟೇ ಸಿಕ್ಕಿಲ್ಲ ನಮಗೆ. ವಾಚ್ ಕಳ್ದೋಯ್ತು. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ವಾಚ್, ಅದೇ ಎಲ್ಲೋ ಕಳ್ದೋಯ್ತು. ಅವಾಗಿಂದ ವಾಚ್ ಅಂದ್ರೆ ಬರಲ್ಲ. ಆಮೇಲೆ ಇವರು ವ್ಯಾಲೆಂಟೈನ್ಸ್ ಡೇ ಬರ್ಡೇಗೆ ಒಂದು ವಾಚ್, ಅದು ತುಂಬಾ ಹುಷಾರ ಕಟ್ಕೊಳಲ್ಲ ವಾಚ್. ಇವಾಗ ಇವ್ರು ಬೇರೆ ರೆಸ್ಪಾನ್ಸಿಬಲ್ ಜಾಸ್ತಿ ಕೊಡ್ತಿದ್ದಾವೆ ಈ ವಾಚ್ ಕೊಟ್ಟಿದ್ ನನಗೆ. ಅದಕ್ಕೆ ಆಮೇಲೆ ನಿಮ್ಮ ಮಮ್ಮಿ, ನಮ್ಮ ಮಮ್ಮಿ ಜಾಸ್ತಿ ಮಿಸ್ ಮಾಡ್ಕೊತಾ ಇದ್ದೆ. ಅದು ಫುಲ್ಫಿಲ್ ಆಯ್ತು. ಸೀರೆ ಕಟ್ ಮಾಡ್ತಿದ್ದಾರೆ ಇವರು. ಇವತ್ತು ಮದುವೆ ಆಗಿರೋದು ನಿಮಗ್ ಗೊತ್ತಿಲ್ವಾ? ಯಾಕಮ್ಮ ಹಸಿ ಗಂಡನ ಕಳ್ಸ್ಬಿಟ್ಟಿದ್ಯಾ ಆಚೆ ಕಡೆ? ಅದೇನೋ ಹಸಿಮಯ ಅಂತಾರಲ್ಲ ಅಮ್ಮ. ಮಮ್ಮಿ ಚೆನ್ನಾಗಿದೆಯಾ ಮಮ್ಮಿ ನಿಜವಾಗ್ಲು? ಸೊ ಯಾ, ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಈ ವ್ಲಾಗ್ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಮೇಕ್ ಶೋರ್ ಯು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಮೀಟ್ ಯು ಆಲ್ ಇನ್ ಮೈ ದ ವ್ಲಾಗ್ ಅಂಡ್ ಟೇಕ್ ಕೇರ್. ಬಾಯ್. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ವಾಮ್ ವಿಶಸ್.